ಈತ ಎಷ್ಟು ದುಡ್ಡು ಪೀಕಿದಾನೆ ಅನ್ನೋದರ ಲೆಕ್ಕ ಇನ್ನು ಸಿಗಬೇಕಾಗಿದೆ ಈತನಿಗೆ ದುಡ್ಡು ಕೊಟ್ಟವರು ಎಲ್ಲರೂ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಮುಂದೆ ಬರೋದಿಲ್ಲ ಯಾಕಂದ್ರೆ ಬಹಳ ಬಹಳ ದೊಡ್ಡ ದೊಡ್ಡ ಮನುಷ್ಯರು ಇನ್ವೆಸ್ಟಿಗೇಷನ್ ನಡೀತಾ 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 ಇವನ ಜಾತಕ ಬಟಾಬಯಲ ಆಗ್ತಾ ಇದೆ ನಾನು ಮಾತಾಡ್ತಾ ಇರೋದು ಯುವರಾಜನ ಬಗ್ಗೆ ಯುವರಾಜನನ್ನ ನೆನ್ನೆ ಸಿಸಿಬಿ ಅವರು ಅರೆಸ್ಟ್ ಮಾಡಿದ್ರು ಡ್ರೆಸ್ ನೋಡಿ ಒಂದು ಟೋಟಲ್ ಗೆಟಪ್ ನೋಡಿ ಮನೆಯಲ್ಲಿರುವ ಫೋಟೋಗಳು ನಂಬಿಸುತ್ತಿದ್ದ ಈತ ನನಗೆ ದೆಹಲಿಯಲ್ಲಿ ಆರ್ಎಸ್ಎಸ್ ನವರು ಬಿಜೆಪಿ ಅವರು ಬಹಳ ಕ್ಲೋಸ್ ಅಂತ ನಂಬಿಸುತ್ತಿದ್ದ ಕದ್ದು ಮುಚ್ಚಿ ಇವನ ಮನೆಗೆ ಬಹಳ ದೊಡ್ಡ ದೊಡ್ಡ ಮನುಷ್ಯರು ಹೋಗ್ತಾ ಇದ್ರು ಅವರು ಮಾತ್ರ ಹೋಗ್ತಿರಲಿಲ್ಲ ಕೈಯಲ್ಲಿ ದೊಡ್ಡ ಸೂಟ್ ಕೇಸ್ ಕೂಡ ಇರ್ತಾ ಇತ್ತು ಈಗ ಇವನ ಜಾತಕ ಬಯಲಾಗ್ತಾ ಇದೆ ಒಂದು ಕಾಲದಲ್ಲಿ ಇವನು ಸ್ವಾಮೀಜಿ ಕೂಡ ಆಗಿದ್ದ ಬಂಜಾರ ಸಮುದಾಯ ಲಂಬಾಣಿ ಸಮುದಾಯದ ಪೀಠಕ್ಕೆ ಸ್ವಾಮೀಜಿ ಆಗಿದ್ದ ಈತ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಶರಣರು ಈತರಿಗೆ ದೀಕ್ಷೆ ಕೊಟ್ಟಿದ್ರು ಹೆಚ್ಚು ಕಡಿಮೆ 1.5 ವರ್ಷ ಕಾವಿ ಧರಿಸಿಕೊಂಡಿದ್ದ ಮಠದಲ್ಲಿ ಇದ್ದುಕೊಂಡು ಮಾಡಬಾರದ ಕೆಲಸ ಮಾಡಿದ್ದಕ್ಕೆ ಒದ್ದು ಓಡಿಸಿದ್ರಂತೆ ಜನ ಆಮೇಲೆ ಇವನು ಹಾಕಿದ ದಶಾವತಾರಗಳ ಬಗ್ಗೆ ಒಂದೊಂದು ಅವತಾರದ ಬಗ್ಗೆನೂ ಒಂದೊಂದು ಕಥೆ ಇದೆ ಒಂದಷ್ಟು ಇಂಟರೆಸ್ಟಿಂಗ್ ಡೀಟೇಲ್ಸ್ ಕೊಡ್ತಾ ಇದೀವಿ ಇವನಿಂದ ಮೋಸ ಹೋದವರೆಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟರೆ ಬಹಳ ವರ್ಷ ಜೈಲಿನಲ್ಲಿ ಇರ್ತಾನೆ ಆದರೂ ಕೊಡೋದಿಲ್ಲ ಯಾಕಂದ್ರೆ ಬಹಳ ಬಹಳ ದೊಡ್ಡ ದೊಡ್ಡ ಮನುಷ್ಯರು ಕೊಟ್ಟಿದ್ದಾರೆ ನಮಗೆ ಗೊತ್ತಾಗಿರೋ ಹೆಸರು ಹೇಳಿದ್ರೆ ಶಾಕ್ ಆಗುತ್ತೆ ನಿಮಗೆ ಯಾರು ಇವನು ಹಾಗೆ ಹಾಲಿ ಸಚಿವರಿಗೆ ಆತ್ಮೀಯ ಅಂತ ಮೋಸ ಮಾಡಿದ ಸೆಂಟ್ರಲ್ ಗವರ್ನಮೆಂಟ್ ನಲ್ಲಿ ಮಿನಿಸ್ಟರ್ ಗಳ ಕ್ಲೋಸ್ ನಡ್ಡಾ ಕ್ಲೋಸ್ ಅಮಿತ್ ಶಾ ಕ್ಲೋಸ್ ಮೋದಿ ಹೆಸರು ಹೇಳಿದ್ರು ಹೇಳಿರಬೇಕು ಬೆಂಗಳೂರು ಮೂಲದ ಮಂತ್ರಿಗೆ ಕೂಡ ಮೋಸ ಆಗಿದೆ ನಮಗಿರುವ ಮಾಹಿತಿ ಆದರೆ ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಿಲ್ಲ ಸಾಹೇಬರು ಮಾಜಿ ರಾಜ್ಯಸಭಾ ಸದಸ್ಯರೊಬ್ಬರಿಗೆ ಇನ್ನೊಂದು ಸಲ ನಿಮ್ಮನ್ನೇ ರಾಜ್ಯಸಭೆಗೆ ಕಳಿಸುವಂತೆ ಮಾಡ್ತೀನಿ ಅಂತ ಹೇಳಿ ಸೂಟ್ ಕೇಸ್ ತಗೊಂಡಿದ್ದಾನೆ ಅವರು ಕಂಪ್ಲೇಂಟ್ ಕೊಡಲಿಕ್ಕಿಲ್ಲ ಕೊಡೋದಿಲ್ಲ ಬಹಳ ದೊಡ್ಡ ಮನುಷ್ಯ ಸಚಿವರ 3 ಜನ ಆಪ್ತರಿಗೆ ಕೋಟಿ ಕೋಟಿ ವಂಚನೆ ಮಾಡಿರುವ ಮಾಹಿತಿ ಇದೆ ನ್ಯಾಯಾಂಗದಲ್ಲಿ ತುಂಬಾ ದೊಡ್ಡ ಹುದ್ದೆಯಲ್ಲಿ ಇದ್ದಂತವರೊಬ್ಬರಿಗೆ ನಿಮ್ಮನ್ನ ರಾಜ್ಯಪಾಲರನ್ನಾಗಿ ಮಾಡ್ತೀನಿ ಅಂತ ಸೂಟ್ ಕೇಸ್ ತಗೊಂಡಿದ್ದಾನೆ ರಾಜ್ಯಪಾಲರನ್ನಾಗಿ ಮಾಡ್ತೀನಿ ಇದೆಲ್ಲವನ್ನು ಹೇಳ್ತಾ ಇದ್ದೆ ದೆಹಲಿಯಲ್ಲಿ ಎಲ್ಲರೂ ಕ್ಲೋಸ್ ಇದ್ದಾರೆ ನನಗೆ ನಾವೆಲ್ಲ ಲೋ ಪ್ರೊಫೈಲ್ ನಲ್ಲಿ ಇರ್ತೀವಲ್ವಾ ಸಂಘದವರು ಅಂತೆಲ್ಲ ಹೇಳ್ಕತ್ತಿದ್ದ ಐಎಎಸ್ ಅಧಿಕಾರಿಗಳಿಗೂ ಆಪ್ತ ಅಂತ ಹೇಳ್ಕೊಂಡಿದ್ದಾನೆ ನಿಗಮ ಮಂಡಳಿ ಸ್ಥಾನ ಕೊಡಿಸ್ತೀನಿ ಅಂತ ಇವನು ಅದ ಎಷ್ಟು ಜನರಿಗೆ ಟೋಪಿ ಹಾಕಿದಾನೋ ಇವನತ್ರ ಆದರೂ ಲೆಕ್ಕ ಇದೆಯೋ ಇಲ್ವೋ ಗೊತ್ತಿಲ್ಲ ಹೇಳಿದ್ನಲ್ಲ ರಾತ್ರಿ ಆದಮೇಲೆ ಇವನು ಮನೆಗೆ ಹೋಗ್ತಿದ್ರು ಯಾರು ನೋಡಬಾರದು ಅನ್ನುವ ಕಾರಣಕ್ಕಾಗಿ ಇನ್ನು ಸಂಘಟನೆಯಲ್ಲೂ ದೊಡ್ಡ ಸ್ಥಾನ ಕೊಡಿಸ್ತೀನಿ ಅಂದಿದ್ದಾನೆ ಇವನ ಮೇಲೆ ಸೂರಗೊಂಡನಕೊಪ್ಪ ಸೇವಾಲಾಲ್ ಕ್ಷೇತ್ರದಲ್ಲಿ ಹುಂಡಿ ಕದ್ದಂತ ಆರೋಪ ಇದೆ ಪ್ರಕರಣದಲ್ಲಿ 10ನೇ ಆರೋಪಿ ಇತ್ತ ಕೇಸ್ನಲ್ಲಿ ಇನ್ನು ಬಂಜಾರ ಡೆಂಟಲ್ ಕಾಲೇಜಿನಲ್ಲಿ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡು ಪೀಕಿದ್ದಾನೆ ಬೆಂಗಳೂರಿನಲ್ಲಿ ಇವನ ಮೇಲೆ 7-8 ಕೇಸ್ ಇದೆ ಮ್ಯಾಕ್ಸಿಮಮ್ ಇರೋದು ಚೆಕ್ ಬೌನ್ಸ್ ಕೇಸ್ಗಳು ಎನ್ಬಿಡಬ್ಲ್ಯೂ ಇತ್ತು ಇವನ ಮೇಲೆ ನಾನ್ ಅವೈಲೇಬಲ್ ಅರೆಸ್ಟ್ ವಾರಂಟ್ ಇತ್ತು ಸಿಕ್ಕಿರಲಿಲ್ಲ ತಲೆ ತಪ್ಪಿಸ್ಕೊಂಡು ವೇಷ ಮರೆಸ್ಕೊಂಡು ಓಡಾಡ್ತಾ ಇದ್ದ ಇನ್ನು ಡ್ರೈವರ್ ಹೆಸರಿನಲ್ಲಿ ಅಕೌಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ 1.5 ಕೋಟಿ ಟ್ರಾನ್ಸಾಕ್ಷನ್ ಮಾಡಿ ಅವನಿಗೆ ಐಟಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಾಗ ಅವನು ಬಾಯಿ ಬಡ್ಕೊಂಡಿದ್ದ ಇದೇನು ಹೆಂಗ್ ಮಾಡಿದಿರಿ ಅಂತ ಕಪಾಳ ಕೊಡದು ಡ್ರೈವರ್ನ ಹೊರಗೆ ಕಳಿಸಿದ್ದ ನೆನ್ನೆ ಅವನು ಬಂದಿದ್ದಾನೆ ನನಗೂ ಮೋಸ ಆಗಿದೆ ಇವನಿಂದ ಅಂತ ಹೇಳೋದಕ್ಕೆ ಇವನ ಮೂಲ ಹೆಸರು ರಮೇಶ ರಮೇಶ ಅಂತ ಮೂಲ ಹೆಸರು ಸಂಗನ ಬಸವ ಸ್ವಾಮಿ ಆಗ್ತಾನೆ ಒಂದಷ್ಟು ದಿವಸ ಸೇವಾಲಾಲ್ ಸ್ವಾಮೀಜಿ ಆಗ್ತಾನೆ ಈಗ ಯುವರಾಜ ಅನ್ನುವ ಹೆಸರಿನಲ್ಲಿ ಚಾಲ್ತಿಯಲ್ಲಿದ್ದ ರಮೇಶ ಅಲಿಯಾಸ್ ಸಂಗನ ಬಸವ ಸ್ವಾಮೀಜಿ ಅಲಿಯಾಸ್ ಸೇವಾಲಾಲ್ ಸ್ವಾಮೀಜಿ ಅಲಿಯಾಸ್ ಯುವರಾಜ ಚಿತ್ರದುರ್ಗದ ದೇವರಪುರದ ಹಟ್ಟಿ ಊರಿ ಒಂದು ಈಗ ಊರಿನಲ್ಲಿ ಯಾರು ಇಲ್ಲ ಕಳಿಸಿದ್ವಿ ನಮ್ಮ ರಿಪೋರ್ಟರ್ನ ಏನು ಇವನು ಹಣೆವರ ನೋಡ್ಕಂಬ ಅಂತ ಅವರು ಯಾರೋ ಯಾವುದೋ ಕಾಲದಲ್ಲಿ ಊರು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ 97-98 ಅಲ್ಲಿ 1.5 ವರ್ಷ ಸ್ವಾಮೀಜಿ ಆಗಿದ್ದು ಚಿತ್ರದುರ್ಗದ ಸೇವಾಲಾಲ್ ಪೀಠದ ಪೀಠಾಧಿಪತಿಯನ್ನಾಗಿ ಆಯ್ಕೆ ಮಾಡಿರ್ತಾರೆ ಕಾವಿ ಧರಿಸಿರ್ತಾನೆ ಇವನು ದೇವರಪುರದ ಹಟ್ಟಿಯಲ್ಲಿ ಸಂಗನ ಬಸವಶ್ರೀಯಾಗಿ ಚಲಾವಣೆಯಲ್ಲಿದ್ದ ಮುರುಘಾ ಮಠದ ಶಿವಮೂರ್ತಿ ಶರಣರೇ ಈತನಿಗೆ ದೀಕ್ಷೆ ಕೊಟ್ಟಿದ್ದ ಪಾಪ ಅವ್ರದ್ದೇನ್ ತಪ್ಪ ಅವ್ರಿಗೆ ಏನು ಗೊತ್ತು ಇವನೊಳಗೆ ಇಂಥವನೊಬ್ಬ ಖತರ್ನಾಕ್ ವಂಚಕ ಇದ್ದಾನೆ ಅಂತ ನೋಡೋದಕ್ಕೆ ಸಂಭಾವಿತ ಅನ್ನಿಸ್ತಾನೆ ಮಾತು ಅದ್ಭುತವಾಗಿ ಮಾತಾಡ್ತಾನೆ
मंत्र के मामिनकाय उदुरस ताकत्तिरुवंतवन इदे इदे पीठ के इत पीठाधिपति आदंतद्दु हसी गोडे मेले हरळु होडदंग माताड्ताने माताड इवन मातु केळिद्रे एंतेंतवरु नंबि बिडबेकु एयरपोर्ट नल्ली फ्लाइट नल्ले डीलिंग माडि मुगिस्तिद्द ಏನು ಕೆಲಸ ಆಗಬೇಕು ಎಷ್ಟು ದುಡ್ಡು ಎಲ್ಲವನ್ನು ಫ್ಲೈಟ್ ನಲ್ಲೇ ವ್ಯವಹಾರ ಮಾಡಿ ಮುಗಿಸ್ತಾ ಇದ್ದ ಅರೆಸ್ಟ್ ಆಗುವ 2 ದಿವಸ ಮುಂಚೆ ಈಗಿನ ಸ್ಟೇಟ್ ಗವರ್ನಮೆಂಟ್ ನ ಮಂತ್ರಿಯೊಬ್ಬರು ಹೋಗಿ ರಾತ್ರಿ ಹೋಗಿ ಭೇಟಿಯಾಗಿ ಬಂದಿದ್ದಾರೆ ಏನು ಕೆಲಸ ಆಗಬೇಕಾಗಿತ್ತಂತೆ ದಿಲ್ಲಿಗೆ ಹೋಗಿ ಭೇಟಿಯಾಗಿ ಬಂದಿದ್ದಾರೆ ಇಂಥದೊಂದು ಕೆಲಸ ಆಗಬೇಕು ನನಗೆ ಅಂತ ನೋಡಿ ಒಂದೊಂದು ಸಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.